ಜಯಂತಿ ಭಾಗ್ಯಶ್ರೀ ಜಯತೀರ್ಥವ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಲಿಕೇಸರಿ ವ್ಯಾಸತೀರ್ಥ ಗುರುರ್ಭೂಯ ಅಸ್ಮದಿಷ್ಟಾರ್ಥ ಸಿದ್ಧೈ ದುರ್ವಾದಿಧ್ವಾಂತರಮಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಸುಷಮೀಂದ್ರ ಕರಾಜ್ಯೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೇ ರಥಂ ಸರ್ವೇ ಸುಖಿನಸ್ಸಂತು ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ ವ್ಯಾಸರಾಜ ಗುರುಸಾರ್ವಭೌಮರ ಪೂರ್ವಾರಾಧನಾ ಮಹೋತ್ಸವ ಅದೇ ರೀತಿಯಾಗಿ ಭಾವಿ ಸಮೀರರಾದ ವಾಜರಾಜ ಗುರುಸಾರ್ವಭೌಮರ ಮಧ್ಯಾರಾಧನಾ ಮಹೋತ್ಸವ ಈ ಒಂದು ಪರ್ವದ್ವಯಗಳನ್ನು ನಿಮಿತ್ತ ಮಾಡಿಕೊಂಡು ಇಂದಿನಿಂದ 3 ದಿನಗಳ ಕಾಲ ವ್ಯಾಸರಾಜ ಗುರುಸಾರ್ವಭೌಮರ ಆರಾಧನೆಯ ವಿಶೇಷವಾದ ಅನುಷ್ಠಾನ ಕಾರ್ಯಕ್ರಮವನ್ನು ನಮ್ಮ ಅತ್ಯಂತ ಆಪ್ತರು ನಮ್ಮ ಮಿತ್ರರು ಆದಂತಹ ವ್ಯಾಸರಾಜ ಗುರುಸಾರ್ವಭೌಮರಲ್ಲಿ ಅತ್ಯಂತ ದೀಕ್ಷಾ ಸಂಪನ್ನರು ಆದಂತಹ ವಿದ್ಯಾ ವಿಜಯತೀರ್ಥರು ಬೆಂಗಳೂರು ಮಹಾನಗರದಲ್ಲಿ ಅನಾವಸರಣ ಕಚೇರಿ ಎಂಬುದಾಗಿ ಹೇಳಿದಂತೆ ಆಹ್ವಾನವಿಲ್ಲದೇ ಇದ್ದರೂ ಕೂಡ ಎಲ್ಲಿ ಯಜ್ಞೆ ಯಾಗಾದಿ ಸತ್ಕಾರ್ಯಗಳು ನಡೆಯುತ್ತೋ ಅಂತಹ ಸ್ಥಳಕ್ಕೆ ನಾವು ಹೋಗಲೇಬೇಕು ಅನ್ನುವಂತಹದ್ದು ಶಾಸ್ತ್ರ ಹೇಳುತ್ತೆ. ಇನ್ನು ಆಹ್ವಾನ ಇದ್ರಂತೂ ಸತ್ಕಾರ್ಯಗಳಲ್ಲಿ ಅವಶ್ಯವಾಗಿ ನಾವು ಭಾಗವಹಿಸಲಿಕ್ಕೆ ಇವತ್ತು ಪ್ರತಿಯೊಬ್ಬ ಮಾಧ್ವರು ವೈಷ್ಣವರು ಕೂಡ ವ್ಯಾಸರಾಜ ಗುರು ಸಾರ್ವಭೌಮರ ಅನುಗ್ರಹವನ್ನ ಎಲ್ಲರೂ ಕೂಡ ಅಪೇಕ್ಷಿಸಲಿಕ್ಕೆ ಒಂದರ್ಥದಲ್ಲಿ ಮುನಿತ್ರಯ ಅಂತರ್ಗತರಾದಂತಹವರು ಚಿಂತಾಮಣಿ ಸದೃಶರಾದಂತಹವರು ವ್ಯಾಸರಾಜ ಗುರು ಸಾರ್ವಭೌಮರು ಇವತ್ತು ಬದ್ಧ ಸಿದ್ಧಾಂತಕ್ಕೆ ಏನೆಲ್ಲ ಕೊಡುಗೆಗಳನ್ನ ಶ್ರೀಮದ್ ಆಚಾರ್ಯರು ಜಯತೀರ್ಥ ಗುರು ಸಾರ್ವಭೌಮರು ಅವರ ಪೂರ್ವಿಕರಾದಂತಹ ಭಗ್ನಾಥೀರ್ಥರ ಮೊದಲಾದವರು ನೀಡಿದ್ದಾರೆ ಆ ಎಲ್ಲಾ ಗ್ರಂಥಗಳ ಸುಭದ್ರತೆಗೆ ಆ ನಂತರದಲ್ಲಿ ಬಂದಂತಹ ಎಲ್ಲ ಆಕ್ಷೇಪಣೆಗಳಿಗೂ ಕೂಡ ಉತ್ತರವನ್ನು ನೀಡುವ ಮೂಲಕ ಮಧ್ವ ಸಿದ್ಧಾಂತವನ್ನ ಸುದೃಢವಾಗಿ ವ್ಯಾಸರಾಜ ಗುರುಸಾರ್ವಭೌಮರ ಗ್ರಂಥಗಳು ನಮಗೆ ಇಲ್ಲದೇ ಇದ್ರೆ ನ್ಯಾಯಶಾಸ್ತ್ರದ ಮಣಿಗ್ರಂಥಗಳ ಖಂಡನೆಯ ಭಾಗವು ಅದ್ವೈತ ಸಿದ್ಧಿ ಮೊದಲಾದಂತಹ ಪರಕೀಯ ಗ್ರಂಥಗಳ ಒಂದು ಖಂಡನ ಭಾಗವು ಇವುಗಳು ನಮಗೆ ತಿಳಿಯಲು ತಿಳಿದಿರತಕ್ಕಂತಹ ಮಾತ್ರವಲ್ಲ ಶ್ರೀಮದ್ ಆಚಾರ್ಯರ ಜಯತೀರ್ಥ ಗುರು ಸಾರ್ವಭೌಮರ ಅಂತರಾಳ ಏನು ಅನ್ನುವಂತಹದ್ದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ಟೀಕಾ ಗಾಂಭೀರ್ಯವಂತೂ ವ್ಯಾಸತೀರ್ಥಾಲಯಕ್ಷಣ ಟೀಕಾ ಗಾಂಭೀರ್ಯವನ್ನು ಹೇಳಲಿಕ್ಕೆ ಬೇರೆಯವ್ರನ್ನ ಹೆಸರು ಹೇಳ್ಬೋದಿತ್ತು, ನಮ್ಮ ಹೆಸರು ಇನ್ನೊಬ್ರು ಹೇಳ್ಬೋದಿತ್ತು, ಆದ್ರೆ ಅದಕ್ಕೆ ಅಗ್ರಮಾನ್ಯರಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ವ್ಯಾಸರಾಜ ಗುರುಸಾರ್ವಭೌಮರೇ. ಟೀಕೆಯ ಅರ್ಥದ ವೈಶಾಲ್ಯವನ್ನೇ ಜಗತ್ತಿಗೆ ತಿಳಿಸಲು ಅತ್ಯಂತ ಸಮರ್ಥರಾಗಿರ್ತಕ್ಕಂಥವ್ರು. ಅದು ಯಾರೋ ಅಭಿಮಾನದಿಂದ ಹೇಳಿದ್ದಲ್ಲ, ಮುನಿತ್ರಯ ಅಂತಂದ್ರು ಎಂಬುದಾಗಿ ಮತ್ತು ಅವರ ಸಾಮರ್ಥ್ಯ ಅವರ ಜ್ಞಾನದ ಆಳ ಇವುಗಳನ್ನೆಲ್ಲವನ್ನು ಬಲ್ಲಂತಹ ವ್ಯಕ್ತಿಗಳು ಆ ಉದ್ಗಾರವನ್ನು ತೆಗೆದಿದ್ದಾರೆ. ಇಂತಹ ವ್ಯಾಸರಾಜ ಗುರುಸಾರ್ವಭೌಮರ ಗ್ರಂಥಗಳು ಎಲ್ಲದೇ ಇದ್ರೆ ನಮ್ಮ ಮಧ್ವ ಸಿದ್ಧಾಂತದ ಸುಭದ್ರವಾದ ಗ್ರಂಥಗಳು ಮಧ್ವ ಸಿದ್ಧಾಂತಕ್ಕೆ ಅಚ್ಚೇತಿ ಅಭೇದ್ಯವಾದಂತಹ ಕೊಡುಗೆಗಳಂತಹ ಮಹಾನುಭಾವರು ವ್ಯಾಸರಾಜ ಗುರುಸಾರ್ವಭೌಮರು. ಅವರ ಗ್ರಂಥಗಳ ಬಗ್ಗೆ ಬೇರೆ 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 ಬೇರೆಯವರು ಅಭಿಮಾನಿಕವಾಗಿ ಹೇಳುವಂತಹ ಮಾತಿದೆ. ವ್ಯಾಸರಾಜ ಗುರುಸಾರ್ವಭೌಮರು ವಯಸ್ಸಾದ ಮೇಲೆ ಗ್ರಂಥಗಳನ್ನು ರಚನೆ ಮಾಡಿದರು, ಅದರಲ್ಲಿ ಅನೇಕ ಲೋಪದೋಷಗಳಿದ್ದವು, ಅದನ್ನು ಮತ್ತೊಬ್ಬರಿಗೆ ತೋರಿಸಿದಾಗ ಇದು ಹುಡುಗರುಗಳಿಗೆ ಚಿಂತನಾದಿಗಳಿಗೆ ಉಪಯುಕ್ತವಾದಂತಹ ಗ್ರಂಥಗಳು ಅನ್ನುವಂತಹದ್ದು, ಇದರಲ್ಲಿ ಬೇರೆ ಬೇರೆ ಲೋಪದೋಷಗಳಿದೆ ಅಂತ ಹೇಳಿದರು ಅಂತ ಹೇಳಿ ಹೀಗೆ ಕಾಲ್ಪನಿಕವಾದಂತಹ ಅನೇಕ ಕಥೆಗಳನ್ನು ಕಟ್ಟಿದ್ದಾರೆ. ಇದು ನೇರವಾಗಿ ವ್ಯಾಸರಾಜ ಗುರುಸಾರ್ವಭೌಮರಿಗೆ ಜಯತೀರ್ಥ ಗುರುಸಾರ್ವಭೌಮರಿಗೆ ಶ್ರೀಮದ್ ಆಚಾರ್ಯರಿಗೆ ಎಸಗುವ
ಹೇಳುವಂತಹ ಒಂದು ದ್ರೋಹವೇ ಹೊರತು ಯಾವುದೂ ಅಲ್ಲ. ವ್ಯಾಸರಾಜರ ಗ್ರಂಥಗಳಿಗೆ ವಿರುದ್ಧವಾದ ಗ್ರಂಥಗಳನ್ನ ಯಾರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದರೂ ಕೂಡ ಅದಕ್ಕೆ ಮಾನ್ಯತೆ ಅನ್ನುವಂತಹದ್ದಿಲ್ಲ. ವ್ಯಾಕರಣ ಶಾಸ್ತ್ರದಲ್ಲಿ ಮುನಿತ್ರಯರು ಎಂಬುದಾಗಿ ಪ್ರಸಿದ್ಧರಾಗಿದ್ದಾರೆ. ಅಂತಹ ಮುನಿತ್ರಯರಲ್ಲಿ ನಮ್ಮಲ್ಲಿ ವೇದಾಂತ ಶಾಸ್ತ್ರದಲ್ಲಿ ಮುನಿತ್ರಯರು ಶ್ರೀಮದ್ ಆಚಾರ್ಯರು ಜಯತೀರ್ಥರು ವ್ಯಾಸರಾಜರು. ಇವತ್ತು ನಾವು ಆಡುವ ಮಾತಿಗೆ ಏನಾದರೂ ಬೆಲೆ ಸಿಗಬೇಕಾದ್ರೆ ಮುನಿತ್ರಯರ ಮಾತನ್ನ ಆಧರಿಸಿ ನಾವು ಆಡಿದ್ರೆ ಮಾತ್ರ ನಮ್ಮ ಮಾತಿಗೆ ಬೆಲೆಯೇ ಹೊರತು ಮುನಿತ್ರಯರ ಮಾತನ್ನ ನಾವು ತಿರಸ್ಕರಿಸಿ ಅಥವಾ ನಮ್ಮ ದೃಷ್ಟಿಗೆ ನಾವು ಯಾವ್ದಾವ್ದು ಮಾತುಗಳನ್ನು ಮಾಡಿದ್ರೆ ಅದಕ್ಕೇನು ಬೆಲೆ ಇಲ್ಲವೇ. ಇಂತಹ ಮಹಾನುಭಾವರಾದಂತಹ ವ್ಯಾಸರಾಜರು ಸಹ ಒಬ್ಬರು ನರಸಿಂಹದೇವರ ಮೂರು ಕಣ್ಣುಗಳಲ್ಲಿರತಕ್ಕಂತಹ ಚಂದ್ರಿಕಾ ನ್ಯಾಯಾಮ ತರ್ಕತಾಂಡವನ್ನು ಎಂಬಂತಹ ಗ್ರಂಥಗಳನ್ನು ರಚನೆ ಮಾಡಿದ. ಅವುಗಳಲ್ಲಿ ಚಂದ್ರಿಕಾ ಗ್ರಂಥ ಸೂತ್ರ ಪ್ರಸ್ತಾವಕ್ಕೆ ಶ್ರೀಮದ್ ಆಚಾರ್ಯರ ಭಾಷ್ಯ ತತ್ವ ಪ್ರಕಾಶಿಕ ಜಯತೀರ್ಥ ತತ್ವ ಪ್ರಕಾಶಿಕಕ್ಕೆ ವ್ಯಾಖ್ಯಾನ ಹೋಗುವಾಗ ಹೊರಟಂತಹ ಗ್ರಂಥ. ಇನ್ನು ತರ್ಕತಾಂಡವ ಮಣಿಗ್ರಂಥದ ಖಂಡನೆಗೆ ಹೊರಟಂತಹ ಗ್ರಂಥವಾಗಿದೆ. ನ್ಯಾಯಾಮೃತ ಏನಿದೆ ಇದು ಅದ್ವೈತ ಸಿದ್ಧಿ ಮೊದಲಾದಂತಹ ಗ್ರಂಥಗಳ ಖಂಡನೆಗೆ ಅದ್ವೈತವಾದದ ಖಂಡನೆಗೆ ಹೊರಟಂತಹ ವಿಶೇಷವಾದ ಗ್ರಂಥವಾಗಿದೆ. ಇಂತಹ ಗ್ರಂಥದಲ್ಲಿ ವ್ಯಾಸರಾಜ ಗುರು ಸಾರ್ವರು ಕೊನೆಗೆ ಪ್ರತಿಜ್ಞಾನ ರೂಪವಾದಂತಹ ವಾಕ್ಯದಲ್ಲಿ ಒಂದು ಮತ ಹೇಳ್ತಾರೆ. ವಿಕ್ಷಿಪ್ತ ಸಂಗ್ರಹ ಪಾಪಿ ವಾಪ್ಯುಕ್ತ ಉಪವಾದನ ಅನುಕ್ತ ಕಥನ ಪಾಪಿ ಸಫಲೋಯು ಶ್ರಮೋ ಮಮ ಅಂದಿದ್ದಾರೆ. ಇಷ್ಟೊತ್ತು ಸುಮಾರು ಎರಡೂವರೆ ಗಂಟೆಗಳ ಕಾಲ ಈ ಪದ್ಯದ ಮೇಲೆ ಅನೇಕ ವಿದ್ವಾಂಸರುಗಳು ತಮ್ಮ ಮಾತನಾಡಿದ್ರು. ಸಾರ್ವಜನಿಕರಿಗೆ ಅದನ್ನ ತಿಳಿಯಾಗಿ ಹೇಳೋದಾದ್ರೆ ಈ ಪದ್ಯದಿಂದ ವ್ಯಾಸರಾಜರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ವಿಕ್ಷಿಪ್ತ ಸಂಗ್ರಹ ಪಾಪಿ. ಪ್ರಾಚೀನ ಗ್ರಂಥಗಳಲ್ಲಿ ಶ್ರೀಮದ್ ಆಚಾರ್ಯರ ಜಯತೀರ್ಥರ ಭದ್ರಾವತೀರ್ಥರ ಗ್ರಂಥಗಳಲ್ಲಿ ಅಲ್ಲಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳನ್ನ ನಾನು ಒಂದು ಕಡೆಗೆ ಕ್ರೋಢೀಕರಿಸಿದ್ದೇನೆ. ಇನ್ನು ಪಾಪಿ ಉಕ್ತಸ್ಯ ಉತ್ಪಾದನ, ಅಲ್ಲಿ ಅದರಲ್ಲಿ ಹೇಳಿದ್ದನ್ನ ಯುಕ್ತಿಗಳಿಂದ ಉಪಪಾದನೆ ಮಾಡ್ತಾ ಇದ್ದೇನೆ. ಇನ್ನು ಮತ್ತೆ ಮುಖ್ಯವಾಗಿ ಇಂದಿನ ಚರ್ಚೆಗೆ ಗ್ರಾಸವಾದಂತಹದ್ದು ಈ ಪದ್ಯದ ಮೂರನೇ ಪಾದ, ಅನುಕ್ತ ಕಥನ ಪಾಪಿ. ಕೆಲವೊಂದು ಕಡೆಗೆ ಹೇಳದೇ ಇರತಕ್ಕಂತಹ ವಿಷಯಗಳನ್ನ ನಾನು ಹೇಳಿದ್ದೇನೆ, ಇಂತಹ ನನ್ನ ಶ್ರಮ ಸಫಲವಾಗಲಿ ಅಂತ ಬರೋದು. ಇಲ್ಲಿ ಪ್ರಶ್ನೆ ಬಂತು, ಮೇಲೆ ಅಲ್ಲಲ್ಲಿ ಹೇಳಿದ್ದನ್ನ ಸಂಗ್ರಹ ಮಾಡಿದ ಶ್ರಮ ಸಫಲವಾಗಲಿ, ಹೇಳಿದ್ದನ್ನ ಯುಕ್ತಿಗಳಿಂದ ಉಪಪಾದನೆ ಮಾಡಿದ ಶ್ರಮ ಸಫಲವಾಗಲಿ, ಅದೆಲ್ಲವೂ ಸರಿ. ಅನುಕ್ತ ಕಥನಾತ್ವಾಪಿ, ಕೆಲವೊಂದು ಕಡೆಗೆ ಪ್ರಾಚೀನ ಗ್ರಂಥಗಳಲ್ಲಿ ಹೇಳದೇ ಇರತಕ್ಕಂತಹ ವಿಷಯಗಳನ್ನ ಏನು ನಾನು ಹೇಳಿದ್ದೇನೆ ಆ ಶ್ರಮವು ಸಫಲವಾಗಲಿ ಅಂತ ಬರೋದು. ಇಲ್ಲಿ ಪ್ರಶ್ನೆ ಬಂತು, ಪ್ರಾಚೀನ ಗ್ರಂಥಗಳಲ್ಲಿ ಹೇಳದೇ ಇರತಕ್ಕಂತಹ ವಿಷಯಗಳನ್ನ ನಾನು ಹೇಳಿದ್ದೇನೆ ಅಂತ ವ್ಯಾಸರಾಜರು ಹೇಳ್ತಾ ಇದ್ದಾರೆ, ಇದು ಕೂಡೋದಿಲ್ಲ. ಒಂದೊಮ್ಮೆ ಪ್ರಾಚೀನ ಗ್ರಂಥಗಳಲ್ಲಿ ಹೇಳದೇ ಇರುವಂತಹ ವಿಷಯವನ್ನು ವ್ಯಾಸರಾಜರು ಸಾರ್ವಜನಿಕರು ಹೇಳಿದ್ದಾರೆ ಅಂತಾದ್ರೆ ಏನು ನಿಮಗೆ ಆಗುವ ತೊಂದರೆ ಅಂತಂದ್ರೆ, ಪ್ರಾಚೀನರಿಗೆ ಆಚಾರ್ಯರು ಜಯತೀರ್ಥರೇ ಪುನರಾವತೀರ್ಥರೇ ಮೊದಲಾದಂತಹ ಅವರುಗಳಿಗೆ ಒಂದು ನ್ಯೂನತವಾಗಿ ಅವರಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯವನ್ನ ಚಂದ್ರಿಕಾಚಾರ್ಯರು ತಾವು ಸಬುದ್ಧಿಯಿಂದ ಇಲ್ಲಿ ಹೇಳಿದ್ದಾರೆ ಅನ್ನುವಂತಹ ಅರ್ಥ ಬರುತ್ತೆ. ತಾವುಕ ಪ್ರಾಚೀನರಿಗೆ ನ್ಯೂನತೆ ಬರುತ್ತೆ. ಆದ್ದರಿಂದ ಇಲ್ಲಿ ಅನುಕ್ತ ಕಥನಾತ್ಪಾಪಿ ಅನ್ನುವಂತಹದಕ್ಕೆ ಸರ್ವತಾ ಅನುಕ್ತ ಅಂತ ಅನ್ನುವಂತಹ ಅರ್ಥವನ್ನು ಇಟ್ಕೊಳ್ಬಾರ್ದು. ಕಂಠತಃ ಅನುಕ್ತ ಅರ್ಥತಃ ಉಕ್ತ ಎಂಬುವಂತಹ ಅರ್ಥವನ್ನ ಇಲ್ಲಿ ಇಟ್ಕೊಳ್ಬೇಕು ಎಂಬುದಾಗಿ ಕೆಲವು ವ್ಯಾಖ್ಯಾನಕಾರರು ಈ ಅನುಕ್ತ ಕಥನಾತ್ಪಾಪಿ ಅನ್ನುವಂತಹ ಭಾಗಕ್ಕೆ ವ್ಯಾಖ್ಯಾನಿಸ್ತಾ ಇದ್ದಾರೆ. ಅಲ್ಲಿ ಪ್ರಾಚೀನರು ಹೇಳದೇ ಇರತಕ್ಕಂತಹ ಅರ್ಥವನ್ನ ನಾನು ಹೇಳ್ತೇನೆ ಅಂತಂದ್ರೆ, ಪ್ರಾಚೀನರಿಗೆ ಗೊತ್ತಿಲ್ಲದ ಅರ್ಥವನ್ನು ಹೇಳ್ತೇನೆ ಅಂತ ಅರ್ಥವಲ್ಲ. ಅವರಿಗೆ ಗೊತ್ತಿದ್ರೂ ಕೂಡ ಹೇಳದೇ ಇರುವಂತಹ ವಿಷಯವನ್ನ ನಾನು ತಿಳಿಸ್ತೇನೆ ಅಂತ ಅವರ ಅಭಿಪ್ರಾಯವೇ ಹೊರತು, ಪ್ರಾಚೀನರಿಗೆ ಅಜ್ಞಾನ, ಅವರಿಗೆ ವಿಷಯ ಗೊತ್ತಿಲ್ಲ, ಅದನ್ನ ವ್ಯಾಸರಾಜರು ತಮ್ಮಷ್ಟಿಗೆ ತಾವು ತಮ್ಮ ಬುದ್ಧಿಶಕ್ತಿಯಿಂದ ಹೇಳಿದ್ದಾರೆ ಎಂಬುವಂತಹ ಅರ್ಥದಲ್ಲಿ ಅನುಕ್ತ ಕಥನಾತ್ಮಾಪಿ ಎನ್ನುವಂತಹ ಭಾಗವನ್ನ ವ್ಯಾಸರಾಜರು ಹೇಳಿದ್ದಲ್ಲ ಎಂಬುದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ, ಪ್ರಾಚೀನರಿಗೆ ಗೊತ್ತಿದೆ ಗೊತ್ತಿದ್ದನ್ನ ಅವ್ರು ಹೇಳಿಲ್ಲ, ಹೇಳದೇ ಇದ್ದದ್ದನ್ನ ಅವರ ಅನುಗ್ರಹದಿಂದ ನಾನು ಹೇಳ್ತೇನೆ. ಆದ್ದರಿಂದ ಕೆಲವೊಮ್ಮೆ ಜ್ಞಾನಿಗಳ ಯುಕ್ತಿ ಅನ್ನುವಂತಹದ್ದೇನಿದೆ ಅದರಲ್ಲಿ ತಿಳಿದಂತೆ ಎಲ್ಲವನ್ನೂ ಕೂಡ ಹೇಳಬೇಕೆ ಅನ್ನುವಂತಹದ್ದು ಕಂಡು ಬಂದಿಲ್ಲ, ತಾವು ತಾವರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಆ ರೀತಿಯಾಗಿ ಪ್ರಾಚೀನ
ಎಂಬುದಾಗಿ ಅವರು ತಮ್ಮ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ತಾವತ ಪ್ರಾಚೀನರಿಗೆ ಯಾವುದೇ ತರಹದ ನ್ಯೂನತೆ ಇಲ್ಲ. ಮತ್ತೆ ಈ ಅರ್ಥವನ್ನ ನಾವು ನೀವು ಯಾರೋ ಹೇಳಿದ್ರೆ ನಮಗೆ ದಸರಾದರಲ್ಲಿ ಅವರನ್ನು ನಾವು ನೋಡಲಿಲ್ಲ, ಇಂದು ಯಾವುದೇ ಒಂದು ಬಲಿಡಿಸಿದ್ದ ಈ ರೀತಿಯಾಗಿ ಹೇಳಿದ್ದೇವೆ ಅಂತ ಆಗ್ಬೋದು. ಯಾವ ವ್ಯಾಸರಾಜರು ಸಾರುವವರು ನ್ಯಾಯಾಮೃತ ಗ್ರಂಥವನ್ನ ರಚನೆ ಮಾಡಿ ಜಗತ್ತಿಗೆ ನೀಡಿದ್ದಾರೋ ಅಂತಹ ವ್ಯಾಸರಾಜರು ಸಾರುವವರ ಮುಖಾರವಿಂದದಿಂದಲೇನೆ ಸಮಗ್ರವಾದ ಶಾಸ್ತ್ರಗಳನ್ನ ಆರು ಬಾರಿ ಶನಿವಾರ ವ್ಯಾಸರಾಜ ಎಂದು ಮುಖಾಕ್ಷಿತ್ವ ವಿಶೇಷತಃ ಎಂಬುದಾಗಿ ಹೇಳಿದಂತೆ ಅವರ ಕಾಲದಲ್ಲಿ ಅವರ ಬಾಯಿಯಿಂದಲೇನೆ ಅವರಿಗೆ ಸಮ್ಮತವಾದ ಅಭಿಪ್ರಾಯಗಳನ್ನು ತಿಳಿದಂತಹ ಏಕೈಕ ವ್ಯಕ್ತಿಗಳು ಅಂತಂದ್ರೆ ವಿಜಯೇಂದ್ರ ಸ್ವಾಮಿಗಳವರು. ಅಂತ ವಿಜಯೇಂದ್ರ ಸ್ವಾಮಿಗಳವರು ನ್ಯಾಯಾಮೃತದ ಪ್ರಪ್ರಥಮ ವ್ಯಾಖ್ಯಾನಕಾರರು ಆಗಿದ್ದಾರೆ. ವ್ಯಾಸರಾಜರ ನ್ಯಾಯಾಮೃತದ ಒಂದು ಸಮಗ್ರ ವ್ಯಾಖ್ಯಾನ ಅಂತ ನಾವು ಭಾವಿಸಬೇಕಾದ್ರೆ ಅದು ವಿಜಯೇಂದ್ರ ಸ್ವಾಮಿಗಳವರ ವ್ಯಾಖ್ಯಾನ. ಅಂತ ವಿಜಯೇಂದ್ರ ಸ್ವಾಮಿಗಳವರು ಸರ್ವಥಾ ಅನುಮತ ಅನ್ನುವಂತಹ ಏನು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅದು ವ್ಯಾಸರಾಜರಿಗೂ ಸಮಗ್ರವಾದಂತಹ ಅಭಿಪ್ರಾಯ. ವ್ಯಾಸರಾಜರ ಅಭಿಪ್ರಾಯವೂ ಹೌದು, ಅಷ್ಟು ಮಾತ್ರಕ್ಕೆ ಪ್ರಾಚೀನರಿಗೆ ಅಜ್ಞಾನ, ಅವರಿಗೆ ಗೊತ್ತಿರಲಿಲ್ಲ ಅನ್ನುವಂತಹ ಯಾವ ಆಕ್ಷೇಪಣೆಗಳಿಗೂ ಕೂಡ ಅವಕಾಶ ಇಲ್ಲ ಎನ್ನುವಂತಹ ಎಲ್ಲ ವಿಚಾರವನ್ನು ಒಳಗೊಂಡಂತಹ ವಿದ್ವಾಂಸರ ಚರ್ಚೆ ಇಲ್ಲಿ ಸುಮಾರು ಹೊತ್ತಿನಿಂದ ನಡೆದಿದೆ. ಇದರಲ್ಲಿ ಅನೇಕ ಗ್ರಂಥಗಳು ಹೊರಟಿವೆ, ಪ್ರಾಚೀನ ವಿದ್ವಾಂಸರುಗಳಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯಗಳು ಹೊರಟಿವೆ. ಎಲ್ಲ ಪ್ರಾಚೀನರ ಒಂದು ವಾದಗಳನ್ನ ಏಕತ್ರ ಸಂಗ್ರಹಿಸಿ ಅನುಕ್ತ ಕಥನ ಎಂಬುವಂತಹ ಒಂದು ಪುಸ್ತಕವನ್ನ ಇತ್ತೀಚೆಗಷ್ಟೇ ಸುಮಾರು 250 ಪೇಜಿಗೂ ಮಿಗಿಲಾದಂತಹ ಪುಸ್ತಕವನ್ನ ನಮ್ಮ ಶ್ರೀಮಠದ ವತಿಯಿಂದ ಪ್ರಕಾಶ ಪಡಿಸಿದೆ. ಇಲ್ಲಿ ಸಂಭವಿಸಿದ ಎಲ್ಲ ಆಕ್ಷೇಪಣೆಗಳಿಗೂ ಕೂಡ ಪ್ರಾಚೀನ ವಿದ್ವಾಂಸರುಗಳು ತಮ್ಮ ಲೇಖನಗಳಲ್ಲಿ ಉತ್ತರವನ್ನು ಕೊಟ್ಟದ್ದನ್ನ ಸಂಗ್ರಹ ಮಾಡಿದ್ದೇವೆ ಹೊರತು ಅದರಲ್ಲಿ ಪ್ರತ್ಯೇಕವಾಗಿ ನಮ್ಮ ಪರಿಶ್ರಮಗಳು ಯಾವುದು ಅದರಲ್ಲಿ ನಾವು ಅಳವಡಿಸಲಿಲ್ಲ. ಅಂತಹ ಗ್ರಂಥಗಳನ್ನ ಜನಸಾಮಾನ್ಯರಿಗೂ ಕೂಡ ವ್ಯಾಸರಾಜರ ಒಂದು ಮಾತಿನ ಅರ್ಥ ವೈಶಾಲ್ಯ ಎಷ್ಟಿದೆ ಎಂಬುದನ್ನ ಒಂದು ಅನುಕ್ತ ಕಥನತ್ವಾಪಿ ಎನ್ನುವಂತಹ ಮೂರನೇ ಪಾದಕ್ಕೆ ಅಷ್ಟು 200-300 ಪೇಜಿನ ಲೇಖನಗಳು ಹೊರಟಿದೆ ಅಂತಂದ್ರೆ ಇಂದು ಸಮಗ್ರವಾಗಿ ವ್ಯಾಸರಾಜ ಗುರು ಸಾರ್ವಭೌಮರ ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವಾಯುಗಳ ಗ್ರಂಥಗಳ ಒಂದು ಭಾವವನ್ನು ತಿಳಿಸಲಿಕ್ಕೆ ಎಷ್ಟು ಸಾವಿರ ಸಾವಿರ ಲಕ್ಷ ಲಕ್ಷ ಪೇಜುಗಳು ಹೊರಟು ಕೂಡ ಅದನ್ನ ಸಮಗ್ರವಾಗಿ ತಿಳಿಸಲಿಕ್ಕೆ ಸಾಧ್ಯವಿಲ್ಲ. ಅಂತಹ ವ್ಯಾಸರಾಜ ಗುರು ಸಾರ್ವಭೌಮರ ಮಹತ್ವಪೂರ್ಣವಾಗಿರ್ತಕ್ಕಂತಹ ಗ್ರಂಥಗಳು ಈ ಗ್ರಂಥಗಳಾಗಿವೆ. ಅಂತಹ ಗ್ರಂಥಗಳ ಚರ್ಚೆ, ಉಪನ್ಯಾಸ ಮತ್ತು ಪಾರಾಯಣ ಮೊದಲಾದವುಗಳನ್ನು ಮಾಡುವುದೇ ನಿಜವಾದ ಅರ್ಥದಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ. ಅಂತಹ ವ್ಯಾಸರಾಜ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವವನ್ನ ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ವಿಜಯ ತೀರ್ಥರು ಬೆಂಗಳೂರು ಮಹಾನಗರದಲ್ಲಿ ಅನೇಕ ಜನ ವಿದ್ವಾಂಸರನ್ನ ಕರೆಸುವ ಮೂಲಕ ಪ್ರವಚನ ಮತ್ತು ಪಾರಾಯಣ ಇದೇ ರೀತಿಯಾಗಿ ಚರ್ಚೆ ಇವುಗಳ ಮೂಲಕವಾಗಿ ಏರ್ಪಡಿಸಿರ್ತಕ್ಕಂಥದ್ದು ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಅತ್ಯಂತ ಪ್ರಿಯವಾದಂತಹ ಕಾರ್ಯ. ಅಂತಹ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಸಂಪೂರ್ಣವಾದ ಒಂದು ಸಹಮತವನ್ನ ಉಪಸ್ಥಿತಿಯನ್ನ ಮತ್ತು ಬೆಂಬಲವನ್ನು ಸೂಚಿಸ್ತಾ ಈ ಕಾರ್ಯಕ್ರಮವನ್ನ ನಾವು ಅಭಿನಂದಿಸುತ್ತೇವೆ. ಈ ಕಾರ್ಯಕ್ರಮದ ಒಂದು ರೂಪರೇಖವನ್ನ ನೀಡಿ ಅನೇಕ ಜನ ವಿದ್ವಾಂಸರುಗಳನ್ನ ಮಠಾತೀತವಾಗಿ ಎಲ್ಲ ವಿದ್ವಾಂಸರನ್ನು ಕೂಡ ಕರೆಸಿ ಅವರವರ ಪ್ರತಿಭೆಗೆ ಒಂದು ವೇದಿಕೆಯನ್ನಾಗಿ ಮಾಡಿಕೊಂಡಿದ್ದಾರೆ. ನಮ್ಮ ಸ್ವಾಮಿಗಳು ಉತ್ತಮವಾದ ಪ್ರವಚನಕಾರರು. ಅದೇ ರೀತಿಯಾಗಿ ವ್ಯಾಸರಾಜ ಗುರು ಸಾರ್ವಭೌಮರ ಬಗ್ಗೆ ಒಂದು ಅಸದೃಶವಾದಂತಹ ದೀಕ್ಷೆ ಉಳ್ಳಂತಹ ವ್ಯಾಸರಾಜ ಬಗ್ಗೆ ಯಾರೇ ಒಂದು ಆಕ್ಷೇಪಣೆ ಮಾತನ್ನಾಡಿದರೆ ಅದನ್ನ ಅವರು ಒಂದು ಸೂತಕದಂತೆ ಭಾವಿಸಿ ಆ ಮಾತಿಗೆ ಉತ್ತರ ಕೊಡದೆ ಅವರ ದೀಕ್ಷೆ ಕುಂಭಾಶ್ರಮದಿಂದಲೂ ಕೂಡ ಆ ದೀಕ್ಷೆ ಉಳ್ಳಂತಹವರು. ಒಳ್ಳೆ ವಾಗ್ಮಿಗಳು, ಸಹೃದಯಗಳು, ಸದಾಚಾರಿಗಳು ಆದಂತಹ ವಿದ್ಯಾ ವಿಜಯ ತೀರ್ಥ ಸ್ವಾಮಿಗಳವರು ಈ ಕಾರ್ಯಕ್ರಮವನ್ನು ಇಲ್ಲಿ ರೂಪಿಸಿದ್ದಾರೆ. ಇದನ್ನು ನಾವು ತುಂಬಾ ಹೃದಯದಿಂದ ಅಭಿನಂದಿಸುತ್ತೇವೆ. ಈ ಕಾರ್ಯಕ್ರಮದ ಯೋಜನೆಯಲ್ಲಿ ನಮ್ಮ ಒಳ್ಳೆ ವಾಗ್ಮಿಗಳು, ಲೇಖಕರು, ತತ್ವನಿಷ್ಠೆ ಇರತಕ್ಕಂತಹ ನಮ್ಮ ವಿಷ್ಣುದಾಸ ನಾಗೇಂದ್ರಾಚಾರ್ಯರು, ಅದೇ ರೀತಿಯಾಗಿ ನಮ್ಮ ಕರ್ನೂಲ್ ಶ್ರೀನಿವಾಸಾಚಾರ್ಯರು, ಬೇರೆ ಬೇರೆ ಎಲ್ಲ ವಿದ್ವಾಂಸರುಗಳು, ಮಂತ್ರಾಲಯ ಮಠದ ಎಲ್ಲ ವಿದ್ವಾಂಸರುಗಳು, ಸ್ಥಾನಿಕ ವಿದ್ವಾಂಸರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಿಜವಾದ ಅರ್ಥದಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರ ಆರಾಧನೆಯಲ್ಲಿ ನೀವೆಲ್ಲ ಭಾಗಿಗಳಾಗಿದ್ದೀರಿ. ನಿಮಗೆ, ಕುಟುಂಬಕ್ಕೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂತಹ ಸಕಲ ಆಸ್ತಿಕ ಬಂಧಗಳು ಕೂಡ ನಾವು ವ್ಯಾಸರಾಜ ಗುರು ಸಾರ್ವಭೌಮರ ಒಂದು
ಒಂದು ವಿಶೇಷವಾದ ಅನುಗ್ರಹ, ಅವರಾತರಿಯಾಗಿರಾದಂತಹ ಭಗವಂತನ ಅನುಗ್ರಹ ಎಲ್ಲರಿಗೂ ಆಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ, ನಾವು ವಾಸ್ತವಿಕವಾಗಿ ಸಂಜೆಯ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಉಪಸ್ಥಿತಿ ಇರುವಂತಹದ್ದು ಸ್ವಾಮಿಗಳು ಹೇಳಿದ್ದಾರೆ. ನಾಳೆ ಪ್ರಾತಃ ಕಾಲದಿಂದಲೇನೆ ನಮ್ಮ ಗುರುಗಳ ಸ್ವರೂಪೋದ್ಧಾರಕ ಗುರುಗಳ ಮಹಾಸಮಾರಾಧನ ಮಹೋತ್ಸವವು ಮಂತ್ರಾಲಯದಲ್ಲಿ ನಡೀಬೇಕಾಗಿದ್ದರಿಂದ ನಾಲ್ಕಾರು ದಿನಗಳಿಂದ ಸತತವಾಗಿ ನಾವು ಪ್ರವಾಸದಲ್ಲಿದ್ದೇವೆ. ನಿನ್ನೆ ದಿನ ನಾವು ನವೃಂದಾವನದ ಗಂಟೆಗೆ ರಾಘವೇಂದ್ರ ಗುರುಸಾರ ಸ್ವರೂಪೋದ್ಧಾರಕ ಗುರುಗಳಾದ ಸುಧೀಂದ್ರ ತೀರ್ಥರ ಆರಾಧನೆಯಲ್ಲಿ ಭಾಗಿಗಳಾಗಿದ್ದೆ. ಅಲ್ಲಿಂದ ಇವತ್ತು ಬೆಳಗ್ಗೆ ನಾವು ಬಂದಿದ್ದೇವೆ, ಮತ್ತೆ ಮಂತ್ರಾಲಯಕ್ಕೆ ಹೋಗಬೇಕು. ಮೊನ್ನೆಯ ತೀರೇಂದ್ರ ಸ್ವಾಮಿಗಳವರ ಆರಾಧನೆ ಮುಗಿಸಿಕೊಂಡು ಬಂದು ಹೀಗೆ ಸತತವಾದ ಪ್ರಯಾಸದಿಂದ ಮಂತ್ರಾಲಯದಲ್ಲೂ ಕೆಲವು ಕಾರ್ಯಕ್ರಮಗಳು ಆಗಬೇಕಾಗಿರೋದ್ರಿಂದ ಮತ್ತು ಕೆಲವು ಮುಖ್ಯವಾದ ಮಠದ ಕಾರ್ಯಕ್ರಮಗಳು ಇರೋದ್ರಿಂದ ನಾವು ರಾತ್ರಿಗೆ ಮಂತ್ರಾಲಯದಲ್ಲಿ ಇರ್ತೇವೆ ಅಂತ ಹೇಳಿದ್ವಿ. ಆದರೂ ಸ್ವಾಮಿಗಳ ಅಭಿಮಾನಕ್ಕೆ ಕಟ್ಟುಬಿದ್ದು ಆ ಕಾರ್ಯಕ್ರಮವನ್ನು ಸ್ವಲ್ಪ ಮುಂದೂಡಲಿಕ್ಕೆ ಸರ್ವ ರೀತಿಯಿಂದಲೂ ನಾವು ಪ್ರಯತ್ನವನ್ನು ಮಾಡ್ತೇವೆ. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಉಪಸಂಹಾರದ ಮಾತುಗಳನ್ನು ಕೂಡ ನಾವು ಮಾಡ್ತಾ ಇದ್ರೆ ಸಂಜೆಯೂ ಕೂಡ ಕಾರ್ಯಕ್ರಮದಲ್ಲಿ ನಾವು ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ಲ ವಿದ್ವಾಂಸರು ಕೂಡ ಈ ಸಂದರ್ಭದಲ್ಲಿ ಒಂದು ಸಂತಸದ ವಿಚಾರವನ್ನ ಸಭೆಯಲ್ಲಿ ನಾವು ತಿಳಿಸಲು ಇಷ್ಟಪಡ್ತೇವೆ. ಇಂಡಿಯನ್ ವರ್ಚುವಲ್ ಅಕಾಡೆಮಿ ಫಾರ್ ಪೀಸ್ ಅಂಡ್ ಎಜುಕೇಶನ್ ಎಂಬುವಂತಹ ವಿಶ್ವವಿದ್ಯಾಲಯವು ಇದೇ ತಾನೇ ಮುಂಬೈನಲ್ಲಿ ನಡೆದಂತಹ ಘಟಿಕೋತ್ಸವದಲ್ಲಿ ಇಂದಿನ ಈ ಎಲ್ಲ ಸಭಾ ಕಾರ್ಯಕ್ರಮದ ಒಂದು ಯೋಜಕರು ನಮ್ಮ ಆತ್ಮೀಯರು ಆದಂತಹ ವಿದ್ಯಾ ವಿಜಯ ತೀರ್ಥ ಸ್ವಾಮಿಗಳಿಗೆ ವಿಶೇಷ ಅವರ ವೇದಾಂತ ದ್ವೈತ ವೇದಾಂತದ ಸೇವೆಯನ್ನ ಅವರ ಧರ್ಮ ಪ್ರಚಾರದ ಸೇವೆಯನ್ನ ಎಲ್ಲವನ್ನು ಕೂಡ ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ವಿಶ್ವವಿದ್ಯಾಲಯವು ಘಟಿಕೋತ್ಸವದಲ್ಲಿ ಘೋಷಿಸಿದ್ದರೂ ಕೂಡ ಸಭೆಯಲ್ಲಿ ನಿಜವಾಗಲೂ ಕೂಡ ವ್ಯಾಸರಾಜರ ಆರಾಧನಾ ಸಂದರ್ಭದಲ್ಲಿ ಅದರ ಕೊಡುಗೆ ಎನ್ನುವಂತಹದ್ದು ಆಗಬೇಕಾಗಿದೆ. ಸಂಜೆಯ ಕಾರ್ಯಕ್ರಮಕ್ಕೆ ನಾವು ಇದ್ದು ಆ ಆನಂದದ ಮೌಖಿಕವಾಗಿ ಘೋಷಿಸುತ್ತಾ ನಮ್ಮ ಕಾರ್ಯಕ್ರಮದ ಒತ್ತಡವನ್ನು ಸ್ವಲ್ಪ ಸಡಿಲ ಮಾಡಿಕೊಂಡು ಸಂಜೆ ಇರಲಿಕ್ಕೂ ನಾವು ಪ್ರಯತ್ನ ಮಾಡ್ತೇವೆ. ಅವರಿಗೆ ಅವರು ವಿರಕ್ತರಾಗಿ ಸನ್ಯಸ್ತರಾಗಿ ವ್ಯಾಸರಾಜರು ಸಾರ್ವಭೌಮರ ಪೀಠದ ಉತ್ತರಾಧಿಕಾರಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾವುದು ಕೂಡ ಅವರಿಗಲ್ಲ, ಆದರೂ ಆ ಪದವಿಗೆ ಒಂದು ಭೂಷಣ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಆ ಪದವಿ ಇವರಿಗೆ ಭೂಷಣ ಅಲ್ಲ, ಇವರಿಂದ ಆ ಪದವಿಗೆ ಇಂತಹವರಿಗೆ ಇಂತಹ ಸೇವೆಯನ್ನು ಗುರುತಿಸಿದೆ ಭಾಗಿಯಾಗಬೇಕಾದ್ರಿಂದ ಆ ಗೌರವ ಡಾಕ್ಟರೇಟ್ ಅನ್ನ ಅವರು ತನ್ನ ಸ್ವಾಗತಿಸಬೇಕು. ಯಾಕೆಂತಂದ್ರೆ ವ್ಯಾಸರಾಜ ಗುರು ಸಾರ್ವಭೌಮರನ್ನ ಕೃಷ್ಣದೇವರಾಯರೇ ಮೊದಲಾದಂತಹ ಲೌಕಿಕ ಸಿಂಹಾಸನಾದೀಶ್ವರರು ಅನೇಕ ಬಗೆಯಾಗಿ ಜಗದ್ಗುರುಗಳು ಅಂತ ಮತ್ತೆ ರಾಜಶೇಖರ ಎಂಬುದಾಗಿ ಈಗ ಬೇರೆ ಬೇರೆ ವಿರುದಾವಳಿಗಳಿಂದ ಅವರನ್ನ ಸೇವಿಸಿದಂತೆ ಇಂದು ಲೌಕಿಕವಾಗಿ ವಿಶ್ವವಿದ್ಯಾಲಯವು ಅವರನ್ನ ಗೌರವ ಡಾಕ್ಟರೇಟ್ ಪದವಿಯಿಂದ ಅವರನ್ನ ಅಭಿನಂದಿಸ್ತಾ ಇದೆ. ಅದನ್ನ ನಾವು ಅವರು ಆತ್ಮೀಯತೆಯಿಂದ ಸ್ವೀಕಾರ ಮಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಅವರನ್ನು ಒತ್ತಡ ಮಾಡ್ತಾ ಅವರ ಸೇವೆ ಅವರ ತತ್ವನಿಷ್ಠೆ ವ್ಯಾಸರಾಜಗುರು ಸಾರ್ವಭೌಮರ ಒಂದು ಸಂಪ್ರದಾಯ ನಿಷ್ಠೆ ಇವುಗಳನ್ನೆಲ್ಲವನ್ನು ಕೂಡ ಮತ್ತೊಮ್ಮೆ ನಾವು ಅಭಿನಂದಿಸ್ತಾ ಅವರಿಗೆ ಶ್ರೇಯಸ್ಸಾಗಲಿ, ಭಗವಂತ ಅವರಿಗೆ ಆಯುರಾರೋಗ್ಯಗಳನ್ನು ನೀಡಲಿ, ಅವರಿಗೆ ಎಲ್ಲ ಕ್ಲೇಶಗಳನ್ನು ಪರಿಹಾರ ಮಾಡಿ ಇನ್ನಷ್ಟು ಶ್ರೀಮದ್ ಆಚಾರ್ಯರ ವ್ಯಾಸರಾಜಗುರು ಸಾರ್ವಭೌಮರ ವಿಶೇಷವಾದ ಸೇವೆಯನ್ನ ಮಾಡುವಂತೆ ಅವರಿಗೆ ಎಲ್ಲ ಅವಕಾಶಗಳು ಕೂಡ ಭಗವಂತ ಕರುಣಿಸಲಿ ಎಂಬುದಾಗಿ ದೇವರನ್ನು ಪ್ರಾರ್ಥಿಸ್ತಾ ನಮ್ಮೆಲ್ಲ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ.